ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಕನ್ನಡ ಪಿಕ್ಚರ್ ಹಾಕಲ್ಲ. ದರ್ಶನ್ ತೂಗುದೀಪ್ ಅಭಿಮಾನಿಗಳಿಗೆ ಹೊಸದುರ್ಗ ಜ್ಯೋತಿ ಚಿತ್ರಮಂದಿರದಲ್ಲಿ ಆವಾಜ್. ಸರಿ, ಕನ್ನಡ ಸಿನಿಮಾ ಹೊಸದುರ್ಗದ ಜ್ಯೋತಿ ಚಿತ್ರಮಂದಿರದಲ್ಲಿ ದರ್ಶನ್ ತೂಗುದೀಪ್ ಅಭಿಮಾನಿಗಳು ಚಿತ್ರಮಂದಿರದಲ್ಲಿರುವ ಸಿಬ್ಬಂದಿಗೆ ಇದೇ ತಿಂಗಳು 29ನೇ ತಾರೀಕು ಬಿಡುಗಡೆಯಾಗಲಿರುವ ದರ್ಶನ್ ತೂಗುದೀಪ್ ಅಭಿನಯದ ಕಾಟೇರ ಸಿನಿಮಾ ಪ್ರದರ್ಶನ ಮಾಡುವಂತೆ ಬೇಡಿಕೆ ಇಟ್ಟಿದ್ದರಿಂದ ಮಾತಿನ ಚಕಮಕಿ ನಡೆದು ವಾಗ್ವಾದಕ್ಕೆ ಕಾರಣವಾಗಿದೆ. ಇದರಿಂದ ಕುಪಿತಗೊಂಡ ದರ್ಶನ್ ತೂಗುದೀಪ್ ಅಭಿಮಾನಿಗಳು ರೊಚ್ಚಿಗೆದ್ದಿದ್ದಾರೆ. 29ನೇ ತಾರೀಕು ಕಾಟೇರ ಫಿಲಂ ರಿಲೀಸ್ ಇದೆ. ಇಲ್ಲಿ ಬಂದು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ತಿದ್ದೀವಿ ದರ್ಶನ್ ಅಭಿಮಾನಿಗಳೆಲ್ಲ ಸೇರಿ. ಇವರು ಇನ್ನೂ ಏನೋ ಕಲೆಕ್ಷನ್ ಚೆನ್ನಾಗಿದೆ, ಮುಂದಿನ ವಾರ ಆಗ್ತೀವಿ ಅಂತಂದು ಹೇಳ್ತಿದ್ದಾರೆ. ಯಾಕೆ ಕನ್ನಡ ಫಿಲಮ್ಗೇನು ಇದಿಲ್ವಾ? ಕರ್ನಾಟಕದಲ್ಲಿ ಕರ್ನಾಟಕ ಫಿಲಮ್ ಓಡಬೇಕು, ಅದು ಡಿ ಬಸ್ ಫಿಲಮು ರಿಲೀಸ್ ಫಿಲಮ್ ಹೇಳಿ ಹಾಕ್ರೆ ಅಂತ ನಾವು ಹೇಳ್ತಿರೋದು. ಇಲ್ಲಿ ನೋಡಿದರೆ ಒಳಗಡೆ 10 ಜನ ಇಲ್ಲ, ಕಲೆಕ್ಷನ್ ಏನು ಇಲ್ಲ. ಆದ್ರೂ ಇವರು ನಮ್ಗೆ ಸಪೋರ್ಟ್ ಮಾಡ್ತಿಲ್ಲ, ಅವಮಾನ ಮಾಡ್ತಿದ್ದಾರೆ, ಇನ್ನೊಂದು ವಾರ ಬಿಟ್ಕೊಂಡು ಹಾಕ್ತಾರಂತೆ. ಫಸ್ಟು ಕನ್ನಡಕ್ಕೆ ಇಂಪ್ರೆಸ್ ಕೂಡ ಕೇಳಿ ಇಲ್ಲ. 29ನೇ ತಾರೀಕು ಇವರು ಸಾಲಾರೇ ಓಡಿಸ್ತಾರಂತೆ. ಸಾಲರ್ ಏನಾದರೂ ಓಡಿಸಿದ್ರೆ ಅವತ್ತು ನಾವು ಅದೇನು ಬೇಕೋ ನಾವು ಮಾಡ್ತೀವಿ. ಮೂಲೆ ಮೂಲೆಯಿಂದ ಅಲ್ಲ ದರ್ಶನ್ ಫ್ಯಾನ್ಸ್ಗಳನ್ನೆಲ್ಲ ಕರ್ಕೊಂಬಂದು ಅದೇನು ಮಾಡಬೇಕೋ ನಾವು ಮಾಡ್ತೀವಿ. ನಂಗೆ 29ನೇ ತಾರೀಕು 5 ಗಂಟೆಗೆ ಫಸ್ಟ್ ಶೋ ನಾವು ನೋಡಲೇಬೇಕು, ಇಲ್ಲಾಂದರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ಹೊಸದುರ್ಗ ತಾಲೂಕಲ್ಲಿರೋ ಎಲ್ಲ ದರ್ಶನ್ ಅಭಿಮಾನಿಗಳಿಂದ ನಾವು ಕೇಳ್ಕೊತೀವಿ, ಬಂದು ಇಲ್ಲಿ 29ನೇ ತಾರೀಕು ರಿಲೀಜು ಓಪನ್ ರಿಲೀಸ್ ಮಾಡಿಸ್ರಿ ಅಂತೇಳಿ ಕೇಳ್ಕೊತಿದ್ದೀವಿ. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ ನಂತರ ಪರಿಸ್ಥಿತಿ ತಿಳಿಯಾಗಿದೆ. ದರ್ಶನ್ ತೂಗುದೀಪ್ ಅಭಿನಯದ ಕಾಟೇರ ಸಿನಿಮಾ ಪ್ರದರ್ಶನ ಮಾಡದಿದ್ದರೆ ಹೋರಾಟ ಮಾಡುವುದಾಗಿ ಅಭಿಮಾನಿ ಬಳಗದ ಅಧ್ಯಕ್ಷ ರಂಗನಾಥ್, ಉಪಾಧ್ಯಕ್ಷ ಹಾಗಲಕೆರೆ ನಾಗರಾಜ್, ರಾಮು, ಮಂಜುನಾಥ್, ಮಧುನಾಯ್ಕ, ಪ್ರವೀಣ್ ಮತ್ತು ಶಶಿಧರ್ ಹಾಗೂ ಹಲವು ಅಭಿಮಾನಿಗಳು ಆಗ್ರಹಿಸಿದ್ದಾರೆ. ಇದು ನಿಮ್ಮ ಧ್ವನಿ.